ನ್ಯಾಚುರಲ್ ಹಿಸ್ಟರಿ ಗ್ಯಾಲರಿ. ಹಾರ್ನಿಮನ್ ಮ್ಯೂಸಿಯಂನ ಮತ್ತೊಂದು ಪ್ರಮುಖವಾದಂಥ ಭಾಗ ಇದು. ಅನೇಕ ಅಸ್ಥಿ ಪಂಜರಗಳು, ಪಾಳೆ ಉಳಿಕೆಗಳು ಈ ಗ್ಯಾಲರಿಯಲ್ಲಿ ತುಂಬಿಕೊಂಡಿವೆ. ಜೊತೆಗೆ ಪ್ರಾಣಿಗಳು ಜೀವಂತ ಇವೆಯೇನೋ ಅನ್ನುವಂಥ ಭ್ರಮೆ ತರುವ ರೀತಿಯಲ್ಲಿ ಅವುಗಳ ಚರ್ಮದ ಮೇಲು ಹೊದಿಕೆಯನ್ನು ನಿರ್ಮಿಸಿ ಸಿದ್ಧಪಡಿಸಿರುವಂಥ ನೂರಾರು ಪ್ರಾಣಿಗಳ, ಪಕ್ಷಿಗಳ, ಕ್ರಿಮಿಕೀಟಗಳ ಪ್ರತಿಕೃತಿಗಳು ನಿಜಕ್ಕೂ ಬೆರಗು ಹುಟ್ಟಿಸುತ್ತವೆ. ಮ್ಯೂಸಿಕ್ ಗ್ಯಾಲರಿ. ಹಾರ್ನಿಮನ್ರ ಅಂತಾರಾಷ್ಟ್ರೀಯ ಖ್ಯಾತಿಯ ಅಪೂರ್ವ ವಾದ್ಯ ಸಂಗ್ರಹವನ್ನು ಪ್ರದರ್ಶನಕ್ಕೆ ಜೋಡಿಸಿ ಇಟ್ಟಿರುವಂತಹ ರೀತಿ ನಿಜಕ್ಕೂ ಅನನ್ಯವಾದುದು. ಜಗತ್ತಿನ ಮೂಲೆ ಮೂಲೆಗಳಿಂದ ಸಂಗ್ರಹಿಸಿ ತಂದಿರುವಂತಹ ಸಾವಿರಾರು ವಾದ್ಯಗಳು ಇಲ್ಲಿ ನಮ್ಮನ್ನು ಚಕಿತಗೊಳಿಸುವ ರೀತಿಯಲ್ಲಿ ಪ್ರದರ್ಶನಗೊಂಡಿವೆ. ತಂತಿವಾದ್ಯಗಳು, ತಾಳವಾದ್ಯಗಳು, ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಗಾಳಿವಾದ್ಯಗಳು, ನೀವು ಯಾವುದೇ ಪ್ರಕಾರದ, ಯಾವುದೇ ದೇಶದ, ಯಾವುದೇ ವಾದ್ಯವನ್ನು ಹೆಸರಿಸಿ ಅದು ಈ ಸಂಗ್ರಹದಲ್ಲಿ ಇದ್ದೇ ಇರುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ
ವೈವಿಧ್ಯಮಯವಾದಂತಹ ವಾದ್ಯಗಳು ಇಲ್ಲಿವೆ. ಒಂದು ಸ್ವಾರಸ್ಯದ ಸಂಗತಿ ಏನಪ್ಪ ಅಂತಂದರೆ, ಅನೇಕ ವಾದ್ಯಗಳ ನುಡಿಸಾಣಿಕೆಯ ವಿಡಿಯೋಗಳು ಅಲ್ಲಲ್ಲಿ ಟಿವಿಗಳಲ್ಲಿ ಪ್ರದರ್ಶಿತವಾಗ್ತಾ ಇರುತ್ತವೆ. ಅಪರೂಪದ ವಾದ್ಯಗಳನ್ನು ಕೂಡ ನಾವು ಈ ಸಂಗ್ರಹದಲ್ಲಿ ಕಾಣಬಹುದು. ಹಾಗೆಯೇ ಚಾರಿತ್ರಿಕ ಮಹತ್ವ ಇರುವಂತಹ ವಾದ್ಯಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ. ನೋಡಿ, ಇಲ್ಲಿ ಮತ್ತೊಂದು ವಿಡಿಯೋ. ಈ ಗ್ಯಾಲರಿಯ ಮತ್ತೊಂದು ವೈಶಿಷ್ಟ್ಯ ಏನಪ್ಪಾ ಅಂತಂದರೆ, ಆರಿಸಿದ ಒಂದಷ್ಟು ಅತ್ಯುತ್ತಮ ಸಂಗೀತ ಭಾಗಗಳನ್ನು ನೀವು ಅಲ್ಲೇ ಕೂತು ಆಲಿಸಬಹುದು. ಅಂಥದ್ದೊಂದು ವ್ಯವಸ್ಥೆಯನ್ನು 3-4 ಕಡೆಗಳಲ್ಲಿ ಈ ಗ್ಯಾಲರಿಯಲ್ಲಿ ಮಾಡಿದ್ದಾರೆ. ಅಕ್ವೇರಿಯಂ, ಮತ್ಸ್ಯ ಸಂಗ್ರಹಾಲಯ. ಲಂಡನ್ನಲ್ಲಿ ಸೀ ಲೈಫ್ ಅಕ್ವೇರಿಯಂ ಅಂತ ಒಂದು ಬಹಳ ದೊಡ್ಡ ಅಕ್ವೇರಿಯಂ ಇದೆ. ಸಾವಿರಾರು ಬಗೆಯ ಮೀನುಗಳು ಅಲ್ಲಿ ನಮಗೆ ಕಾಣಸಿಗುತ್ತವೆ. ಬಹಳ ದೊಡ್ಡ ಅಕ್ವೇರಿಯಂ ಅದು. ಅದಕ್ಕೆ ಹೋಲಿಸಿದರೆ ಹಾರ್ನಿಮನ್ ಮ್ಯೂಸಿಯಂನಲ್ಲಿ ಇರುವಂಥ ಅಕ್ವೇರಿಯಂ ತುಂಬ ಚಿಕ್ಕದು. ಒಂದು ಪುಟ್ಟ ಕೋಣೆಯಲ್ಲಿ 15-20 ಪುಟ್ಟ ಪುಟ್ಟ ಅಕ್ವೇರಿಯಂಗಳಲ್ಲಿ ವಿವಿಧ ಬಗೆಯ ಮೀನುಗಳ ಸಂಗ್ರಹ ಇಲ್ಲಿ ನಮಗೆ ಕಾಣಸಿಗುತ್ತೆ. ವೈಶಾಲ್ಯ, ವಿಸ್ತಾರದ ದೃಷ್ಟಿಯಿಂದ, ಸಂಖ್ಯೆ ದೃಷ್ಟಿಯಿಂದ ಇದು ಗಣನೀಯವಲ್ಲದೆ ಹೋದರೂ ವೈವಿಧ್ಯತೆಯ ದೃಷ್ಟಿಯಿಂದ ಈ ಮತ್ಸ್ಯ ಸಂಗ್ರಹ ಗಮನ ಸೆಳೆಯುತ್ತೆ. ಬಣ್ಣ ಬಣ್ಣದ ಅಪರೂಪದ ಮೀನುಗಳು ಕಣ್ಣಿಗೆ ಹಬ್ಬ.
ಇಲ್ಲಿ ನೋಡಿ, ತೆಳ್ಳನೆಯ ಪರದೆ ಅಂತಹ ಈ ಮೀನಿನ ಜೀವ ಎಲ್ಲಿದೆ ಅನ್ನೋದೇ ಒಂದು ಸೋಜಿಗದ ಸಂಗತಿ.